ಶ್ರೀರಾಮ ಸಮರ್ಥ ಜುಲೈ 29. ನನಗೆ ಯಾರ ದುಃಖವನ್ನೂ ನೋಡಲಾಗುವುದಿಲ್ಲ. ಬಹಳಷ್ಟು ಜನರು ಬರಬೇಕು. ಬಂದವರಿಗೆ ಊಟಕ್ಕೆ ಹಾಕಬೇಕು ಹಾಗೂ ಭಗವಂತನ ನಾಮ ತೆಗೆದುಕೊಳ್ಳಬೇಕು. ಈ ಮೂರು ವಿಷಯಗಳು ನನಗೆ ಬಹಳ ಹಿಡಿಸುತ್ತವೆ. ಇವುಗಳನ್ನು ಯಾರು ಮಾಡುತ್ತಾರೋ ಆಯುಷ್ಯದಲ್ಲಿ ಅವನಿಗೆ ಎಂದೂ ಕಡಿಮೆ ಬೀಳುವುದಿಲ್ಲ. ಯಾರು ನನ್ನ ಸ್ಮರಣೆಯಲ್ಲಿ ಪ್ರಪಂಚ ಮಾಡುತ್ತಾರೋ ಅವರ ಪ್ರಪಂಚದಲ್ಲಿ ನಾನು ಇರುತ್ತೇನೆ. ನನ್ನ ಜನರು ಪ್ರಪಂಚದಲ್ಲಿ ತಾತ್ಸಾರ ಮಾಡುವುದು ನನಗೆ ಹಿಡಿಸುವುದಿಲ್ಲ. ಆದರೆ ಉಳಿದವರಿಗಿಂತ ಅವರು ಹೆಚ್ಚು ದಕ್ಷತೆ ತೋರಿಸಬೇಕು. ಕಡಿಮೆಯಾದದ್ದರ ಚಿಂತೆ ಮಾಡದೆ ಹೆಚ್ಚಿಗೆ ಆದದ್ದರ ವಿಷಯದಲ್ಲಿ ಮಮತ್ವ ಹೊಂದದೆ ಬಂದದ್ದೆಲ್ಲವನ್ನು ಖರ್ಚು ಮಾಡಬೇಕು. ಈ ರೀತಿ ಮಾಡುವ ಮನುಷ್ಯನು ಅವೆಲ್ಲವನ್ನು ನನಗೆ ಕೊಡುತ್ತಾನೆ. ನನಗೆ ಎರಡನೆಯವರ ಜವಾಬ್ದಾರಿ ತೆಗೆದುಕೊಳ್ಳುವ ಅಭ್ಯಾಸವಿರುತ್ತದೆ. ನನಗೆ ನನ್ನ ಪ್ರಪಂಚವನ್ನು ಮಾಡಲು ಬರಲಿಲ್ಲ, ಆದರೆ ಎರಡನೆಯವರ ಪ್ರಪಂಚವನ್ನು ಉತ್ತಮವಾಗಿ ಮಾಡಲು ಬರುತ್ತದೆ. ನನ್ನ ಹತ್ತಿರ ಒಂದು ಪೈಸೆಯೂ ಇರಲಿಲ್ಲ ಹಾಗೂ ಊಟ ಮಾಡುವ ಜನರು ಬಹಳಷ್ಟು ಇದ್ದರು, ಆದರೆ ನಾನು ಎಂದೂ ಚಿಂತೆ ಮಾಡಲಿಲ್ಲ. ನಾನು ಇಂದಿನವರೆಗೆ ಹಣಕ್ಕಾಗಿ ನನ್ನ ನಾಲಿಗೆಯನ್ನು ಭ್ರಷ್ಟಗೊಳಿಸಿಕೊಂಡಿಲ್ಲ. ನಾಳೆ ಯಾರಾದರೂ ನನ್ನ ತಲೆದಿಂಬಿನ ಹತ್ತಿರ 1 ಲಕ್ಷ ರೂಪಾಯಿ ತಂದಿಟ್ಟರೆ ನಾನು ಅದನ್ನು ವಿಷ್ಠೆಯಂತೆ ದೂರ ಸರಿಸುತ್ತೇನೆ ಹಾಗೂ ನನ್ನ ಶ್ರಮದಿಂದ 4 ಆನೆ ಸಂಪಾದಿಸಿ ಹೊಟ್ಟೆ ತುಂಬಿಸಿಕೊಳ್ಳುತ್ತೇನೆ. ನನಗೆ ರುಚಿಸುವುದೇನೆಂದರೆ 1 ಕೌಪೀನ ಧರಿಸಬೇಕು, ಮಾರುತಿಯ ಗುಡಿಯಲ್ಲಿ ಇರಬೇಕು, ಭಿಕ್ಷೆ ಬೇಡಬೇಕು ಹಾಗೂ ಅಖಂಡ ನಾಮಸ್ಮರಣೆ ಮಾಡಬೇಕು. ಇದನ್ನು ಮಾಡಲು ಯಾರು ಸಿದ್ಧರಿರುವಿರಿ? ನಾನು ನನ್ನ ನಾಮದ ಹಠವನ್ನು ಎಂದೂ ಬಿಡಲಿಲ್ಲ. ನಾನು ಹೆಚ್ಚಿಗೆ ಬಡವರವನೇ ಆಗಿದ್ದರೂ ನನಗೆ ಪ್ರಪಂಚದಲ್ಲಿ ಎಂದೂ ದೈನ್ಯಭಾವವು ರುಚಿಸಲಿಲ್ಲ. ಮತ್ತೊಬ್ಬರಿಗಾಗಿ ನಿಸ್ವಾರ್ಥ ಬುದ್ಧಿಯಿಂದ ಭಿಕ್ಷೆ ಬೇಡುವುದಕ್ಕೆ ನನಗೆ ಎಂದೂ ನಾಚಿಕೆ ಅನಿಸಲಿಲ್ಲ. ವ್ಯವಹಾರದ ದೃಷ್ಟಿಯಲ್ಲಿ ನನ್ನಲ್ಲಿ ಒಂದೇ ಒಂದು ದೋಷವಿರುತ್ತದೆ, ಅದೇನೆಂದರೆ ನನಗೆ ಯಾರ ದುಃಖವನ್ನೂ ನೋಡಲಾಗುವುದಿಲ್ಲ. ನನ್ನಲ್ಲಿ ಪ್ರೇಮದ ಹೊರತು ನೋಡಲು ಏನೂ ಸಿಗುವುದಿಲ್ಲ. ನನ್ನಲ್ಲಿಯ ಪ್ರೇಮ ತೆಗೆದುಹಾಕಿದರೆ ನಾನು ಇಲ್ಲವೇ ಇಲ್ಲ. ನನಗೆ ಕೇವಲ ತಾಯಿಯ ಪ್ರೇಮದ ಕಲ್ಪನೆ ಇರುತ್ತದೆ. ನನ್ನ ಕಡೆಗೆ ಬಂದ ಜನರಿಗೆ ತವರು ಮನೆಗೆ ಬಂದಂತೆ ಅನಿಸಬೇಕು. ಅವರು ತಿರುಗಿ ಹೋಗುವಾಗ ಅವರ ಕಣ್ಣುಗಳಲ್ಲಿ ನೀರು ಬರಬೇಕು. ಮತ್ತೊಬ್ಬರಿಗೆ ನಮ್ಮ ಆಧಾರವೆನಿಸಬೇಕು. ನಾನು ಇರುವುದರಿಂದಲೇ ಏನೂ ಆಗುವುದಿಲ್ಲ. ಯಾವ ಘಟನೆಗಳು ನಡೆಯಬೇಕು ಅವು ನಡೆಯುತ್ತಲೇ ಇರುತ್ತವೆ. ಆದರೆ ನಾವು ಇರುವುದರಿಂದ ಅವರಿಗೆ ಒಂದು ಆಧಾರವೆನಿಸಬೇಕು. ನನ್ನ ಆಯುಷ್ಯವೆಷ್ಟು ಉಳಿದಿರುತ್ತದೋ ಗೊತ್ತಿರುವುದಿಲ್ಲ. ನಾನು ಮುಂದೆ ಇರಲಿ ಅಥವಾ ಬಿಡಲಿ, ನಾನು ಪ್ರಾರಂಭದಲ್ಲಿ ಹೇಳಿದ್ದನ್ನೇ ಕೊನೆಗೂ ಹೇಳುತ್ತೇನೆ. ನೀವು ಹೇಗಾದರೂ ಇರಬಹುದು, ಆದರೆ ಭಗವಂತನ ನಾಮವನ್ನು ಬಿಡಬೇಡಿರಿ. ರಾಮರಾಯನು ನಿಮ್ಮೆಲ್ಲರ ಮೇಲೆ ಕೃಪೆ ಮಾಡಲಿ ಎಂಬುದೇ ನಾನು ಅವನಿಗೆ ಮಾಡುವ ಪ್ರಾರ್ಥನೆಯಾಗಿರುತ್ತದೆ. ನೀವು ನನಗಾಗಿ ಇಷ್ಟು ಆತ್ಮೀಯತೆಯಿಂದ ಕಷ್ಟಪಡುತ್ತೀರಿ, ನನಗೆ ಇದರ ಕಲ್ಪನೆ ಇರುತ್ತದೆ. ಈ ಕಷ್ಟದ ಪ್ರತಿಫಲವನ್ನು ನಿಮಗೆ ರಾಮರಾಯನೇ ಕೊಡುತ್ತಾನೆ. ನೀವೆಲ್ಲರೂ ಆನಂದದಲ್ಲಿರಬೇಕು. ಇದು ನಿಮಗೆಲ್ಲರಿಗೂ ನನ್ನ ಆಶೀರ್ವಾದವಿರುತ್ತದೆ. ಇಂದಿನ ಮುಖ್ಯ ವಿಚಾರ, ನನ್ನ ಅನುಭವವಿರುವುದೇನೆಂದರೆ ಯಾವ ಮನುಷ್ಯನು ತನ್ನದೆಲ್ಲವನ್ನು ರಾಮನಿಗೆ ಕೊಡುತ್ತಾನೋ ರಾಮನು ಅವನಿಗೆ ಪೂರೈಸುತ್ತಾನೆ. ಸದ್ಗುರುನಾಥ ಮಹಾರಾಜ ಕೀ ಜಯ್. ಜಯ್ ಜಯ್ ರಘುವೀರ ಸಮರ್ಥ.